ಗೈಸ್, ಇನ್ನೊಂದು ಕ್ವಶನ್ ಇದೆ ನೋಡೋಣ. ಈ ಕ್ವಶನ್ ಓದ್ಬೇಡ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫೈಂಡ್ ಔಟ್ ಕ್ಲೋಸಿಂಗ್ ಸ್ಟಾಕ್. ನೋಡಿ, ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಮಾಡಿದೀವಿ, ಓಪನಿಂಗ್ ಸ್ಟಾಕ್ ಮಾಡಿದೀವಿ. ಪ್ರಿಪೇರ್ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್. ಓಪನಿಂಗ್ ಸ್ಟಾಕ್ ಅವನೇ ಕೊಟ್ಟಿದ್ದಾನೆ. ಕ್ಯಾಶ್ ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್, ಪರ್ಚೇಸ್ ರಿಟರ್ನ್, ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಸೇಲ್ಸ್ ರಿಟರ್ನ್, ಕ್ಯಾರೇಜ್ ಇನ್ವರ್ಟ್ಸ್, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ 50% ಆನ್ ಕಾಸ್ಟ್ ಅಂತ ಹೇಳ್ತಾನೆ. ಹಾಗಾದ್ರೆ ಈಗ ನಮಗೆ ಏನೇನಿದೆ, ಏನೇನಿಲ್ಲ, ಇನ್ಫಾರ್ಮೇಶನ್ ಏನೇನು ಕೊಟ್ಟಿದ್ದಾರೆ ಅದನ್ನ ಫಿಲ್ ಇನ್ ದ ಬ್ಲಾಂಕ್ ಮಾಡಿದ್ರೆ ಸಾಕು. ಏನ್ ಮಾಡಬೇಕು? ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ಓಪನಿಂಗ್ ಸ್ಟಾಕ್ ಅವನೇ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಓಪನಿಂಗ್ ಸ್ಟಾಕ್ ಅಂತ ಹೇಳಿದ್ರೆ, 2000 ರೂಪಾಯಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ. ಹಾಗೆ ಕ್ಯಾಶ್ ಪರ್ಚೇಸಸ್ 8000 ಕೊಟ್ಟಿದ್ದಾನೆ. ಕ್ರೆಡಿಟ್ ಪರ್ಚೇಸಸ್ 38000. ಟೋಟಲ್ 46000 ಆಗುತ್ತೆ. ಕರೆಕ್ಟಾ? 46000 ಆಗುತ್ತೆ. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಸ್ ಇದೆ. ಸೊ 46000 ಪರ್ಚೇಸ್ ರಿಟರ್ನ್ಸ್ ಬಂದು ಒಂದು 1000 ರುಪೀಸ್ ಇದೆ. ಅದಕ್ಕೆ 45000 ನೆಟ್ ಪರ್ಚೇಸಸ್ ಆಯ್ತು. ಕ್ಯಾಶ್ ಸೇಲ್ಸ್ 30000, ಕ್ರೆಡಿಟ್ ಸೇಲ್ಸ್ 40000, ಸೇಲ್ಸ್ ರಿಟರ್ನ್ಸ್ 4000. ಸೊ ಟೋಟಲ್ 70 4000 ಹೋದ್ರೆ 66000 ಆಗುತ್ತೆ. ಕರೆಕ್ಟಾ? ಕ್ಯಾರೇಜ್ ಇನ್ವರ್ಟ್ಸ್ 4000 ಇದೆಯಂತೆ. ಸಾರಿ, 3000 ಇದೆಯಂತೆ. ಕ್ಯಾರೇಜ್ ಇನ್ವರ್ಟ್ಸ್, ಕ್ಯಾರೇಜ್ ಇನ್ವರ್ಟ್ಸ್ 3000. ಈಗ ನಮ್ಗೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ. ಬಟ್ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಗ್ರಾಸ್ ಪ್ರಾಫಿಟ್ ಗೆ ಒಂದು ಕ್ಲೂ ಕೊಟ್ಟಿದ್ದಾನೆ, 50% ಆನ್ ಕಾಸ್ಟ್ ಅಂತ ಹೇಳ್ತದ. ಅಂದ್ರೆ 100 ರೂಪಾಯಿ ನಿಮ್ಗೆ ಕಾಸ್ಟ್ ಅಂದ್ರೆ ಅಸಲಾದ್ರೆ ಅದಕ್ಕೆ 50 ರೂಪಾಯಿ ಪ್ರಾಫಿಟ್ ಆಡ್ ಮಾಡಿ ಎಷ್ಟಕ್ಕೆ ಸೇಲ್ ಮಾಡ್ತೀರಾ? 150 ರೂಪಾಯಿಗೆ ಮಾರ್ತೀರಾ. ನಮ್ಗೆ ಒಟ್ಟು ಸೇಲ್ಸ್ ಎಷ್ಟಿದೆ? 66000 ಇದೆ. ಇದು 150ಕ್ಕಾದ್ರೆ 50 ರೂಪಾಯಿ ಪ್ರಾಫಿಟ್ ಎಷ್ಟು ಅಂದ್ರೆ 22000 ಆಗುತ್ತೆ. ಕರೆಕ್ಟಾ? ಈಗ 2, 5, 10, 12, 1, 7 72000 ಆಯ್ತು. 72000 66000 ಹೋದ್ರೆ ಇನ್ನು 6000 ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಇದು ಬ್ಯಾಲೆನ್ಸಿಂಗ್ ಫಿಗರ್. ಆಯ್ತಾ? ಬರ್ತಾ? ಖುಷಿ ಮಕ್ಕದಲ್ಲಿ ನೋಡ್ರಪ್ಪ ಕಳೆ.